ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಅದ್ರ ಹಿಂದೆಗಡೆ ಒಂದು ಲ್ಯಾಂಬೋರ್ಗಿನಿ ಶೋರೂಮ್ ಬೇರೆ ಐತೆ, ಯೂರೋಸ್ ಬುಕ್ ಮಾಡ್ಬೋಣ. ಸೊ ಬಂದಿದ್ದೀವಿ ಹೆಲ್ಮೆಟ್ ಅಂಗಡಿಗೆ ನೋಡೋಣ ಅಂತಾನೆ ಬಂದಿದ್ದೀವಿ. ಸ್ಪೆಸಿಫಿಕ್ ಆಗಿ ಅವೆಲ್ಲ ಎಂಟಿ ಹೆಲ್ಮೆಟ್ಸ್ ಇಲ್ಲ, ಎಲ್ಲ ಪ್ರತಿಯೊಂದು ಎಂಟಿ. ಹೆಲ್ಮೆಟ್ ಹಾಕೊಂಡು ಕೆಚ್ಚಾ ಇರೋದು ಅಷ್ಟೇ, ವಿಂಡೋಸ್ ಬರಲ್ಲ ಅಂದ್ಕೊಳ್ತೀನಿ, ಬರಲ್ಲ ಬಿಟ್ರಿ. ನಮಸ್ಕಾರ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಯಾ ಗುರು ಇಷ್ಟು ಟೀಸ್ ಮಾಡ್ತೀರಾ? ಟೀಸ್ ಅಲ್ಲ ಮಗ, ನೀನ್ ಹೇಳೋ ಜೋಶ್ಗೆ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಈ ದೇವಸ್ಥಾನದಲ್ಲಿ ಇವರು ಏನು ಪೂಜಾರಿಗಳು ಹೇಳ್ತಾರಲ್ಲ, ಅಸ್ವಾಹ ಅಸ್ವಾಹ, ಹಂಗೆ ನೀನು ನಮಸ್ಕಾರ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಅಂತೀಯಲ್ಲ, ಹಂಗ ಹೇಳ್ತಾ ಇದ್ದೀನಿ. ಅಯ್ಯೋ ಬಿಡಿ, ಚೆನ್ನಾಗಿದೆ ಅಲ್ವಾ? ಏನೋ ಒಂದ್ ಚೆನ್ನಾಗಿದೆ, ಏನೋ ಒಂದ್ ಚೆನ್ನಾಗೈತೆ, ಸಾಕಷ್ಟು. ಸೊ ಇವಾಗ ಇಲ್ಲಿ ಲೆಕ್ಸಸ್ ಶೋರೂಮ್ ಬರುತ್ತೆ. ಲೆಕ್ಸಸ್ ಗೊತ್ತಲ್ಲ ಒಬ್ರು? ಹಾ, ಲೆಕ್ಸಸ್. ಇವಾಗ ಹೋಗ್ಬಿಟ್ಟು ಈ ಕಾರ್ನ ಕೊಟ್ಬಿಟ್ಟು ಲೆಕ್ಸಸ್ ಒಂದು ಒಳ್ಳೆ ದೊಡ್ಡ ಗಾಡಿ, ಯಾವ್ದದು ಏನದು ಹೊಸ ಲೆಕ್ಸಸ್, ಯಾವ್ದು 750 ಯಾವ್ದೋ ಓಪನ್ ಆಗ ಅಂದ್ರೆ ಲಾಂಚ್ ಆಗೈತೆ. ಕ್ಯಾಮ್ರಾ ಟೈಪ್ ಸೇಮ್ ಕ್ಯಾಮ್ರಾನು ಅಲ್ಲ ಕ್ಯಾಮ್ರೇನು ಅದನ್ನು ಎರಡು ಒಂದೇ ತರ ಐತೆ ಲುಕ್. ಸೊ ಅದನ್ನ ತಗೊಳ್ಳೋಣ ಅಂತ ಹೊರಟಿದೀವಿ, ಬುಕ್ ಮಾಡೋಣ ಅಂತ. ಹೆವಿ, 1.5 crore ಒಂದೂವರೆ ಅಲ್ಲ 3.5 crore ಕಾರ್ ಅದು ಲೆಕ್ಸಸ್. ಹೆವಿ ಹೆವಿ ಲಕ್ಸುರಿ. 30,000 ಕೊಟ್ಟು ಫುಲ್ ಸುಟ್ ರೈಡಿಂಗ್ ಇರ್ತಾಳಕ್ಕೆ ದುಡ್ಡಿದಾರೆ ಮಾತ್ರ. ನಾನ್ ತಗೊಂಡಿನಪ್ಪ ಇವಾಗ ಈ ನಾನ್ ತಗೊಳಕ್ ರೆಡಿ, ಬಟ್ ಅವಶ್ಯಕತೆ ಇಲ್ಲ ಮಗ. ನಾವೇನ್ ಸೂಪರ್ ಸ್ಪೋರ್ಟ್ ಏನೋ ಓಡಿಸ್ತೀವ ಏನಿಲ್ಲ, ಸಾಕು ಸ್ಟ್ರೀಟ್ ಫೈಟರ್ಸ್ ನಾವೆಲ್ಲ. ನಿನ್ನೆ ವಿಡಿಯೋದಲ್ಲಿ ಗೇರ್ ಸ್ಪೀಡ್, ನಿನ್ನೆ ವಿಡಿಯೋದಲ್ಲಿ ಗೇರ್ ತಗೊಂಡು ನೋಡಿದ್ರಿ ನಮ್ಮ ರೋಷನ್ ಅವರ ಶಾಪ್ ಅಲ್ಲಿ. ರೋಷನ್ ಬೇಕು ಇಲ್ಲ, ರೋಷನ್ ಅವರ ಹೆಸರು, ಅದೇ ಬೈಕರ್ಸ್ ಬಂಕರ್ಸ್ ಶಾಪ್ ಅಲ್ಲಿ. ಸೊ ಅವ್ರ ಹತ್ರ ಬರೀ ಎಸ್ ಎಂ ಕೆ ಹೆಲ್ಮೆಟ್ಸ್ ಮಾತ್ರ ಇದ್ದು, ಅವ್ರು ಹೇಳಿದ್ರು ಅವ್ರು ಪ್ರೌಡ್ ಇಂಡಿಯನ್, ಇಂಡಿಯನ್ ಹೆಲ್ಮೆಟ್ಸ್ ಮಾತ್ರ ಡೀಲ್ ಮಾಡ್ತಾ ಇರೋದು. ಇದೇ ಲೆಕ್ಸಸ್ ಇಲ್ಲಿ ನೋಡ್ರಿ, ಇಲ್ಲಿ ಸುದೀಪ್ ಅವ್ರ ಬಿಲ್ಡಿಂಗ್ ಇದು, ಇಲ್ಲಿ ನೋಡ್ಕೊಳ್ರಿ ಇದೇ ಲೆಕ್ಸಸ್. ಸೊ ಇದು ಬಂದು ರಿಚ್ಮಂಡ್ ಸರ್ಕಲ್ ಸುತ್ತ ನೋಡ್ಕೊಳ್ರಿ, ಇಲ್ಲೆಲ್ಲ ಟ್ರಾಫಿಕ್ ಅಂತ ಸುಸ್ಕೊಂಡ. ಇದು ಲೆಕ್ಸಸ್ ಸ್ಟುಡಿಯೋನೂ ಐತೆ, ಮೇಲೆ ಕಾರ್ ತಗೊಂಡು ಫೋಟೋಶೂಟ್ ಮಾಡಿಸ್ಕೊಬಹುದು ನೋಡ್ಕೊಳ್ಳಿ. ಅದ್ರಲ್ಲಿ ಎರಡೇ ಕಾರ್ ಕಾಣಿಸ್ತಾ ಇರೋದು, ಅದ್ರ ಹಿಂದೆಗಡೆ ಒಂದು ಲ್ಯಾಂಬೋರ್ಗಿನಿ ಶೋರೂಮ್ ಬೇರೆ ಐತೆ, ಯೂರೋಸ್ ಬುಕ್ ಮಾಡ್ಬಿಡೋಣ ನೋಡಿ. ನನಗೆ ಕಾರ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಗೊತ್ತಿಲ್ಲ ಎಲ್ಲ. ಈಗ ಎಲ್ಲ ಒಂದ್ ನಿಮಿಷ, ಎಲ್ಲ ಹುಟ್ಟತಾನೆ ತಿಳ್ಕೊಂಬರಲ್ಲ ಮಗ, ಬಂದ್ಮೇಲೆ ಎಲ್ಲ ಗೊತ್ತಾಗೋದು. ಅದಕ್ಕೆ ನಾವೇನ್ ಮಾಡೋದು, ಲೆಜೆಂಡ್ಸ್ ತರ ಒಂದ್ RX ಒಂದ್ ಇಕ್ಕೊಳ್ಳೋಣ, ಒಂದ್ ಸೂಪರ್ ಕಾರ್ ಇಕ್ಕೊಳ್ಳೋಣ. ಆಯ್ತು ಬ್ರೋ, RX ಇಕ್ತೀನಿ ಗೊತ್ತು, ಸೂಪರ್ ಕಾರ್ ಇಟ್ಕೊಳ್ಳಿ. ನೀವ್ ಗಾಡಿ ಓಡಿಸಿ ನಾನು ಪಕ್ಕ ಕುತ್ಕೊಂಡು ವ್ಲಾಗ್ ಮಾಡ್ತೀನಿ, ವಿಡಿಯೋ ಮಾಡ್ತೀನಿ, ಮುಂದೆ ಎಂಜಾಯ್ ಮಾಡ್ತೀನಿ, ಅದೇ ಬೆಸ್ಟ್ ನನಗೆ. ಎಲ್ಲ ಸೂಪರ್ ಕಾರ್ ಅಲ್ಲಿ ವ್ಲಾಗಿಂಗ್ ಕುತ್ಕೊಂಡು ಹಿಂಗ್ ಹೋಗಿರ್ತಾರೆ. ಸೊ ಇವಾಗ ಮೈನ್ ನಮ್ಗೆ ಹೋಯ್ತಿರೋದು ಬಂದು ಹೆಲ್ಮೆಟ್ ತಗೊಳೋದಕ್ಕೆ, ಬೇರೆ ಎಲ್ಲಿಗೂ ಅನ್ಕೊಂಡ್ಬಿಟ್ಟು KYT ಮತ್ತೆ MT ಹೆಲ್ಮೆಟ್ ತಗೊಳಕ್ ಹೋಯ್ತಿದೀವಿ. ಅಂದ್ರೆ ಬೇಡಲ್ಲಿ ಇಬ್ರು ಪರ್ಟಿಕ್ಯುಲರ್ ಒಂದೇ ಬ್ರ್ಯಾಂಡ್ ಚೂಸ್ ಮಾಡ್ತೀವಿ, ಸಿಮಿಲರ್ ಟೈಪ್ ಅಲ್ಲೇ ಬೇರೆ ಬೇರೆ ತರ ತಾಳ್ತೀವಿ. ಇದು ಇವಾಗ್ಲಿನ್ ಪ್ಲಾನ್, ಸೈಜ್ ಬೇರೆ ಬೇರೆ, ಸೈಜ್ ಬೇರೆ ಬೇರೆ. ಇನ್ನೊಂದೇನಂದ್ರೆ ನೈಸ್ ಆಗಿ ಹೋಗ್ಬೇಕು, ಪರ್ಟಿಕ್ಯುಲರ್ MT ಮತ್ತೆ KYT ಏನು ಚೂಸ್ ಮಾಡ್ತೀವಿ ಅಂದ್ರೆ ಏರೋಡೈನಾಮಿಕ್ಸ್ ಮತ್ತೆ ವಿಂಡೋಸ್ ಅದರಲ್ಲಿ ಅವಾಯ್ಡ್ ಆಗುತ್ತೆ ಅಂತ ನೀವು ಕೇಳ್ತಿದ್ರೆ. ವಿಂಡೋಸ್ ಬರ್ಬೇಡಿ ಬ್ರೋ, ಅಂದ್ರೆ ವಿಂಡೋಸ್ ಸಕ್ಕ ಡಿಸ್ಟರ್ಬ್ ಆಗ್ತಿದೆ ಬ್ರೋ, ಹಂಗೆ ಹಿಂಗೆ, ಅದೊಂದೇ ನಿಮ್ದು ಲಾಗ್ ಅಲ್ಲಿ ಒಂದು ಡ್ರಾಬ್ಯಾಕ್ ಅಂತ ಹೇಳಿದ್ರೆ. ಸೊ ಅದೊಂದು ಕನ್ನಡ ಮಾತಾಡ್ತಾರೆ, ಮಾತಾಡ್ ಮಗ, ಕನ್ನಡದವರು ಬರಬೇಕು, ಕನ್ನಡ ಅರ್ಥ ಆಗುತ್ತೆ ಬ್ರೋ, ಬಟ್ ಮಾತಾಡಕ್ ಬರುತ್ತೆ ಅಂದ್ರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ ಅಷ್ಟೇ, ಸ್ವಲ್ಪ ಮಿಸ್ಟೇಕ್ಸ್ ಇರುತ್ತೆ, ಬಟ್ ಇಲ್ಲಿ ನಮ್ ಜೊತೆ ಮಾತಾಡ್ತಾರೆ ಎನಿ ಟೈಮ್. ಇವನು ಯಾವಾಗ್ಲೂ ನೋಡಿ ಕಾಲ್ ಮಾಡ್ತಿರೋ, ವಾಟ್ ಆರ್ ಯು ಡೂಯಿಂಗ್ ಗುಣಾ, ನನಗೆ ನಿನ್ ಕನ್ನಡ ಮಾತಾಡೋ, ಏಯ್ ಇವನ್ ಕೊಡಿ ಇವನ್ಗೆ, ಏ ಹಂಗಲ್ಲ ಬ್ರೋ, ನನಗೆ ಇವ್ರು ಎಲ್ಲಿ ಇವ್ರು ಮಾತಾಡೋಷನ್ ಮತ್ತೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಸಕ್ಸಸ್ ತಕ್ಕಂತ ಒಂದು 30 seconds ಕನ್ವರ್ಸೇಷನ್ ಎಂಡ್ ಮಾಡತ್ತಾರ, ಒಂದು ಮಾತಾಡೋ ಟೈಮ್ ಹೇಳ ಸಕ್ 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 ಹೆಂಗದ ಸಕ್ 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 ಅದೆಲ್ಲ ಎಲ್ಲಿ ಮಾಡ್ತೀಯ ನೀನು? ಏ ಆತರ ಅಲ್ಲ ಬ್ರೋ, ಯಾವ ತರ ನಾನು ಹಂಗ ಅನ್ಕೊಂಡೆ ಅಲ್ವಲ್ಲ. ಆಯ್ತು ಬ್ರೋ, ಟಾಪಿಕ್ ಕ್ಲೋಸ್. ಯಾಕೆ ಇಲ್ಲ ಇಲ್ಲಿ ಕಂಠೀರವ ಸ್ಟೇಡಿಯಂ ಹತ್ರ ಬಂದ್ವಿ. ಕಂಠೀರವ ಸ್ಟೇಡಿಯಂ ಇವದೇ, ಈ ಹೆಲ್ಮೆಟ್ ಒಳಗೆ ಹೋಯ್ತಿದೀವಿ, ಹೆಲ್ಮೆಟ್ ಆಡ್ತೀವಿ. ನಾನು ಗುಣ ಗೇರ್ಸ್ ತಗೋಬೇಕು, ಅಲ್ಲೇನಾದ್ರು ಅವ್ನಿಗೆ DSG ಬೇಕು, ಚಿಕ್ಕ ಮಕ್ಳು ಆಟ ಮಾಡ್ತಾರಲ್ಲ ಆ ತರ ನಮ್ ಗುಣ. ನಾನು ಸೋಲೇಸಿ ಫಿಕ್ಸ್ ಆದೆ, ತಗೊಂಡೋ ಆಯ್ತು ಲಾಸ್ಟ್ ವೀಡಿಯೋ ನೋಡಿರ್ತಾರೆ. ಇವ್ ನಮ್ ಗುಣ ಈಗ DSG ಬೇಕೇ ಬೇಕು ಅಂತ ಬಂದವನೆ, DSG ಇದ್ರೆ ರೈಡಿಂಗ್ ಗೇರ್ಸ್ ಅಂತ ಆಡ್ತಾನೆ, ಇಲ್ಲ ಅಂದ್ರೆ ನಾನು ಬಿಬ್ರು MT ಹೆಲ್ಮೆಟ್ಸ್ ತಪ್ಪಿರೆ KYT. ಬಟ್ ಬ್ರೋ ಇನ್ನೊಂದ್ ಗೊತ್ತಾ, ನಾವು KYT ತಾನ ಅಡ್ವಾಂಟೇಜ್ ಹೆಂಗ್ ಗೊತ್ತಾ, ರೇಸ್ ಟ್ರ್ಯಾಕ್ ಯೂಸ್ ಮಾಡ್ಬೋದು ನೀವು ಅದೊಂದೇ ಸರ್ಟಿಫೈಡ್ ಕಂಡು ತಕೊಂಡ್ ಮಾಡ್ಬೋದು. ಅದಕ್ಕೆ ಇದು ಡೀಲಿಂಗ್ ಬರುತ್ತೆ ಇದು ಯುರೋಪ್ ಮಾಡಕ್ಕೆ, ಅದು ಇದ್ರು ಡಬಲ್ ಇದ್ರತ್ತಲ್ಲ ಡೀಲಿಂಕ್, ಇದು ನಮ್ದು ನಾರ್ಮಲ್ ಲಾಕ್, ಇದು ವೇಸ್ಟ್, ಇದು ಅವ್ರು ಆಕ್ಸೆಪ್ಟೇ ಮಾಡಲ್ಲ, ಓಡಿಸ್ತಾರೆ. ಏನ್ ಹಾಕೊಂಡ್ ರುಬ್ಬದೇನೆ ನೈಸ್ ಆಗಿ ಹೋಯ್ತಾ ಇರ್ತದೆ, ಮುಲ್ಲಾಜೆ ಇಲ್ಲ. ಇನ್ನ ಅಭಿಬ್ರೋನು ಟಾಪ್ ಹೆಂಡ್ ಸರ್ರೆ ಹೊಡಿತಾರೆ ನಮಗೆ, ಎಲ್ಲಿ ಉಳಿಗೆ ಆಗುತ್ತೆ ಅಭಿಬ್ರೋ. 1,000 kilometers ಓಪನ್ ಆಗ್ಲೇ ನಮ್ಗೆ, ಇನ್ನೂ 100 kilometers ಓಡಿಸ್ಬೇಕು, ಇವತ್ ತಂದಿದ್ರೆ ಆಗೋಗಿರೋದು, ಬಟ್ ಆ ಸ್ಟಫ್ ಎಲ್ಲ ಎತ್ಕೊಂಡು ಹೋಗಕ್ ಬಾರಿ ಕಷ್ಟ ಮಗ. ಅದಕ್ಕೆ ಇವಾಗ ಹೋಗ್ತಾ ಇರೋದು ಟೊಯೋಟಾ ಇನ್ನೋವಾ,
ಅದು ಮೌಂಟ್ ಬೇರೆ ತಂದಿಲ್ಲ ಇಲ್ಲ ಅಂದ್ರೆ ನೀವು ನೀಟ್ ಆಗಿ ಎಲ್ಲ ನೋಡಬಹುದು. ಇವರು ಅಭಿಷೇಕ್ ಗೌಡ ಅಂತ ಇವರು 10,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದಾರೆ. ಬಂದಿದೀವಿ ಹೆಲ್ಮೆಟ್ ಅಂಗಡಿಗೆ. ನಾನ್ ತಗೊಂಡಾಯ್ತು ಹೆಲ್ಮೆಟ್. ನಮ್ಮ ಅಭಿ ಬ್ರೋ ಇನ್ನ ಹುಡುಕ್ತಾ ಇದಾರೆ. ಇನ್ನ ಎಷ್ಟೊತ್ತಾಗುತ್ತೆ ಬ್ರೋ? ಫುಲ್ ಆಫ್ ಕನ್ಫ್ಯೂಷನ್. ನಮ್ಮ ದಿ ಥ್ರಾಟ್ಲರ್ ಅವ್ರು ಇಲ್ಲೇ ಇದಾರೆ. ಇದು ಪಕ್ಕ ಚೆನ್ನಾಗಿದೆ. ಇನ್ನು ಥ್ರಾಟ್ಲರ್ ಅವ್ರ ಬ್ರದರ್. ಹಾಯ್ ಬ್ರೋ, ಹಾಯ್ ಮಾಡಿ. ಹಾಯ್. ಇನ್ನು ನಮ್ಮ ಹತ್ರ ಎಲ್ಲೋದ್ರು ಅವರು ಬಾಂಬಿ ಬಾಂಬಿ ಅವರು ಇಲ್ಲೇ ಇದಾರೆ, ಥ್ರಾಟ್ಲರ್ ಫ್ರೆಂಡು. ಬ್ರೋ ಹಾಯ್. ಸೊ ಈ ಶಾಪಲ್ಲಿ ಇದ್ದೀವಿ. ಇದು ಶಾಪ್ ಬಂದು ನಮ್ಮ ಥ್ರಾಟ್ಲರ್ ಓಮ್ ಹತ್ರ ಬರುತ್ತೆ. ಸೊ ಇಲ್ಲಿ ಬಂದಿದ್ವಿ ಎಂಟಿ ನೋಡೋಣ ಅಂತಲೇ ಬಂದಿದ್ವಿ. ಸ್ಪೆಸಿಫಿಕ್ ಆಗಿ ಅವೆಲ್ಲ ಎಂಟಿ ಹೆಲ್ಮೆಟ್ಸ್ ಇಲ್ಲ, ಎಲ್ಲ ಪ್ರತಿಯೊಂದು ಎಂಟಿ. ಇದು ಎಂಟಿ ಇವ್ರು ಚೂಸ್ ಮಾಡ್ತಾವ್ರೆ. ನಂದು ಹೆಲ್ಮೆಟ್ ಇಲ್ಲ ಇದೆ ನೋಡಿ ಬ್ರೋ, ಓಪನ್ ಮಾಡಿ. ಹಿಂಗೆ ಇನ್ನು ಎಸ್ ಎಮ್ ಕೆ ರೆಗ್ಯುಲರ್ ಯೂಸಿಗೆ ಯೂಸ್ ಮಾಡ್ತೀವಿ. ಇನ್ನು ವ್ಲಾಗಿಂಗ್ ಎಲ್ಲ ಇದರಲ್ಲಿ ಬರುತ್ತೆ. ಇನ್ನು ಇನ್ನು ವಿಂಡೋಸ್ ಅವಾಯ್ಡ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಎಂಟಿ ಹೆಲ್ಮೆಟ್ಟು. ಸೊ ಇದರಲ್ಲಿ ನೋಡಿ ಕುಷನಿಂಗು ಬರುತ್ತೆ ಬ್ಯಾಕು, ಇದು ಕವರಿಗೆ ಚಿನ್ನಿಂದು. ಸೊ ಇದು ಹೆಲ್ಮೆಟ್, ಇವಾಗ ಹೊಸ ಹೆಲ್ಮೆಟ್. ಇನ್ನು ಎಲ್ಲ ಹೊರಗಡೆ ಸಿಕ್ಕಿದ್ರೆ ಈ ಹೆಲ್ಮೆಟ್ ಹಾಕಿರ್ತೀನಿ ನೋಡಿ. ಅಷ್ಟೇ ಬ್ರೋ, ಇಟ್ಕೊಳ್ಳಿ. ಏನು ಮಾಡ್ತಿದ್ರು? ಶೂ ನಿನಗೆ ಗಿಫ್ಟ್ ಕೊಡೋಣ ಅಂತ. ಓ ಅಕ್ಸೆಪ್ಟಬಲ್. 20K 40 ಸರಿ ಸರಿ, ಸರ್ಪ್ರೈಸ್ ಗಿಫ್ಟಾ? 50K ಕೊಡಿಸ್ತೀನಿ. ಓಹೋ ಇಲ್ಲ, ಬೇಗ ಕಂಪ್ಲೀಟ್ ಆಗುತ್ತೆ ನಂಗೆ ಗೊತ್ತಿರೋ. ಬ್ರೋ ಆಯ್ತಾ? ಓ ವಾಟ್ ಎ ಸರ್ಪ್ರೈಸ್. ನನಗೆ ಇದೇ ಕಣ್ಮೇಲೆ ಇದ್ರ ಮೇಲೆ ಕಂಡು ಹೋಗ್ತಿರೋ ಜಾಸ್ತಿ. ಸೈಕ ಕಾಣಿಸ್ತೈತೆ ಅದು. ಮತ್ತೆ ಅದಿಲ್ಲ ಅಂದ್ರೆ ನಿಯೋನ್ ಕಲರ್ ಅದ ಚೂಸ್ ಮಾಡಿ. ಅದು ಇಲ್ಲ, ಇದು ಇದೆರಡು ಒಂದೇ. ಡ್ಯೂಕ್ ಯಾವುದು, ಯಾವ ಕಲರ್? 390 ಮಾಮೂಲಿ. ಗಾಡಿ ಅವ್ರು ಚೇಂಜ್ ಮಾಡ್ತಾನೆ. ಆರೆಂಜ್ ಆರೆ ನಿಯೋನ್ ಬೆಸ್ಟ್. ನಿಯೋನ್ ಇದ್ರೆ ಯಾವುದು ಬೆಟರ್ ಆಗ್ತದೆ? ಅವ್ರು ಇವಾಗ 14-15 ಗಾಡಿ ಚೇಂಜ್ ಓವರ್ ಆಲ್. ಇದೆ ತಗೊಂಡಿ ಬ್ರೋ, ಚೆನ್ನಾಗಿದೆ ಬ್ರೋ. ನಿಯೋನ್ ಇದು ಪರವಾಗಿಲ್ಲ. ಅಯ್ಯೋ ಬ್ರೋ, ಇದು ನಿಯೋನ್ ಅಲ್ಲಿ ಯಾವ್ದು ಪ್ಯಾಡಿಂಗೇ ಕೊಟ್ಟಿಲ್ಲ ಚಿನ್ನಿಂದು. ಸೊ ಇದು ಶಾಪಿಂಗ್ ಆದ್ಮೇಲೆ ಹೊರಡ ಸಿಗ್ತೀನಿ. ಹೆಲ್ಮೆಟ್ ಎಲ್ಲ ತಗೊಂಡಾಯ್ತು. ಹಂಗೆ ಸ್ವಲ್ಪ ಶವಮ ಎಲ್ಲ ತಿನ್ಕೊಂಡು ಇವಾಗ ಹೋಗ್ತಾ ಇದ್ವಿ ಮನೆಗೆ. ಇದು ಮಾಡಲ್ ಯಾರ ಪಡೋರ್ದು ಬಿಡ, ಇವ್ರದ್ದು 8,000 ಹೆಲ್ಮೆಟ್. ಸುಮ್ಮನೆ ಪ್ರೈಸ್ ರಿವೀಲ್ ಮಾಡ್ಬಿಡ. ಹೇಳಾಯ್ತು, ಹುಡುಕಿದೀವಿ ಹೆಲ್ಮೆಟ್. ಸೀರಿಯಸ್ಲಿ 1 hour ಹುಡುಕಾಡಿರೋದು. ಅಷ್ಟು ಸೆಲೆಕ್ಷನ್ ಜಾಸ್ತಿ ಇದ್ವು ಅಲ್ಲಿ, ಇದಕ್ಕೆ ಬ್ರೋ ಹುಡುಕಾಡ್ತಿದ್ವಿ. ಸೆಲೆಕ್ಷನ್ ಕಮ್ಮಿ ಇದ್ರೆ ನಾವು ಏನಾದ್ರು ಒಂದು ಫಿಕ್ಸ್ ಆಗಬೇಕಿತ್ತು. ಕರೆಕ್ಟ್. ನಿಮಗೂ ಹೇಳೋದಷ್ಟೇ, ಎಲ್ಲರೂ ಅಷ್ಟೇ, ಹೆಲ್ಮೆಟ್ನ ಹಾಕ್ಕೊಂಡು ಗಾಡಿ ಓಡಿಸಿ. ಎಲ್ಲೇ ಓಡಿಸ್ಬೇಕಾದ್ರೆ ಗಾಡಿ ಮೇಲೆ ಕೂತ್ಕೊಂಡ್ರೆ ಹೆಲ್ಮೆಟ್ ಹಾಕಿ ಅದು ಎಸ್ಪೆಷಲಿ ಹಾಫ್ ಹೆಲ್ಮೆಟ್ ಎಲ್ಲ ಹಾಕ್ಬಿಡಿ. ಒಂದು ಫುಲ್ ಹೆಲ್ಮೆಟ್, ಅಟ್ ಲೀಸ್ಟ್ ಒಂದು ಸ್ಟಡ್ಸ್, ಒಂದು ಸ್ಟೀಲ್ ಬೋರ್ಡ್, ಯಾವುದೋ ಒಂದು ಅಟ್ ಲೀಸ್ಟ್ ನಿಮ್ಮ ಒಂದು 4-star ಇರೋ ಅಂತ ಸೇಫ್ಟಿ ಮೆಜರ್ಸ್ನ ಬೇಗ ಯಾವುದೋ ಒಂದು ಒಟ್ಟಿನಲ್ಲಿ ಯೂಸ್ ಮಾಡಿ ಹೆಲ್ಮೆಟ್ನ. ಲೋಕಲ್ ಎಲ್ಲ ಯೂಸ್ ಮಾಡಬೇಡಿ, ISI ಮಾರ್ಕ್ ಇರೋದು ಮಾತ್ರ ಯೂಸ್ ಮಾಡಿ. ಯಾಕೆಂದ್ರೆ ನಮ್ಮ ಜೀವಕ್ಕೆ ಎಷ್ಟು ಬೆಲೆ ಕಟ್ಟಿದ್ರು ಸಾಲಲ್ಲ. ನಮ್ಮನ್ನೇ ನಂಬ್ಕೊಂಡು ತುಂಬ ಜೀವಗಳಿರ್ತಾವೆ ಮನೇಲಿ, ತಂದೆ ತಾಯಿ ಇರ್ತಾರೆ. ನಮಗೂ ಇಷ್ಟೊಂದೆಲ್ಲ ಹೇಳಬಾರ್ದು, ಬಟ್ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ. ದಯವಿಟ್ಟು ಎಲ್ಲೇ ಹೋಗ್ಬೇಕಾದ್ರೂ ಅಷ್ಟೇ
ಹೆಲ್ಮೆಟ್ಸ್ ಸೇಫ್ಟಿ ಜಾಸ್ತಿ ಪ್ರಿಫರ್ ಕೊಡಿ. ಜಾಲಿ ಎಲ್ಲ ಇದ್ದಿದ್ದೇನೆ ನೋಡಿ ಬ್ರೋ, ಹೆಂಗ್ ಕಾಣಿಸೈತೆ ಪಬ್ಗಳು ಫೀಟು. ನಮ್ಮನೆಯಲ್ಲೇ ನಾ ಅಲ್ಲ ಸಾರಿ, ನನಗೆ ಇವೆಲ್ಲ ಅಭ್ಯಾಸ ಇಲ್ಲ ಮಗ. ರಿಯಲಿ ಸೂಪರ್ ಕಿಡ್ ಆರಾಮಾಗಿ ಸಿಟ್ಟು ಹೋಗಿ ಕೆ ವೈ ಟಿ ನೋಡಿದ್ವಿ. ಬಟ್ ಕೆ ವೈ ಟಿಲಿ ಚೆನ್ನಾಗಿತ್ತು, ಬಟ್ ಏನಂದ್ರೆ ಬಟ್ ಅದು ನಮ್ಗೆ ಯಾಕೋ ಸೂಟ್ ಆಗ್ಲಿಲ್ಲ. ಆ ಗ್ರಾಫಿಕ್ಸ್ ಏನೋ ಬೇರೆ ತರ ಇದ್ರು ಹೋಗೋದು, ಬಟ್ ಬಜೆಟ್ ಹೆವಿ ಅದು ಹೋಗಿತ್ತು 15-20 ಹತ್ರ. ಇಲ್ಲ ಬಜೆಟ್ ಬಗ್ಗೆ ಅಂತಲ್ಲ, ನಮ್ಗೆ ಆ ಗ್ರಾಫಿಕ್ಸ್ ಸೆಟ್ ಆಗ್ಲಿಲ್ಲ. ಇನ್ನೊಂದು ಸೈಜ್ ಚೆನ್ನಾಗಿರ್ಲಿಲ್ಲ, ಒಂದು ಎಸ್ ಇತ್ತು, ಇನ್ನೊಂದು ಡಬಲ್ ಎಕ್ಸೆಲ್ ಇತ್ತು. ಡಬಲ್ ಎಕ್ಸೆಲ್ ಅಲ್ಲಿ ಎಕ್ಸೆಲ್ ಇದು ಎಲ್ಲಿಂದ ಎಲ್ಲಿಗೆ ಸರಿ ಬೇಡ ಅಂದ್ರಿ. ಅದಕ್ಕೆ ಆಮೇಲೆ ಏಪ್ರಿಲ್ ಬರುತ್ತೆ ಅಂದ್ರೆ ಹೊಸ ಸ್ಟಾಕು, ಅಲ್ಲಿವರೆಗೂ ನೀವು ಅಷ್ಟೇ ಚಚ್ಚಾಡ್ತೀರಾ ನೀವು. ಅದಕ್ಕೆ ಯಾಕೆ ಅನ್ಬಿಟ್ಟು ಸರಿ ಎಮ್ ಟಿ ಇರಲಿ ಬಡವ್ರದ್ದು ಹೆಲ್ಮೆಟ್ ಅಂದ್ಬಿಟ್ಟು ತಗೊಂಡ್ ಬರ್ತಾ ಇದೀವಿ. ಈಗ ಎಮ್ ಜಿ ರೋಡ್ ಅಂತ ಇದೀವಿ ಇಲ್ಲಿ ನೋಡಿ, ಗರುಡ ಮಾಲು. ಎಮ್ ಜಿ ರೋಡ್ ಬಿಟ್ಟು ಮುಂದೆ ಬಂದ್ವಿ, ಎಮ್ ಜಿ ರೋಡ್ ಬಿಟ್ಟು ಮುಂದೆ ಬಂದ್ವಿ ಗರುಡ ಮಾಲು. ಗರುಡ ಮಾಲು ನೋಡ್ಕೊಳ್ಳಿ, ಇದೆ ಗರುಡ. ಕೆ ಜಿ ಎಫ್ ಅಲ್ ಅನ್ನೋಲ್ಲ ಗರುಡ, ಆ ಗರುಡ ಅಲ್ಲ ಇದು, ಬೇರೆ ಗರುಡ ಮಾಲು. ಓಕೆ ಫ್ರೆಂಡ್ಸ್, ಇಷ್ಟ ಹೇಳ್ತಾ ನೋಡಿ ಜಟ್ಟ ನಿಂತಿದೆ. 2.0 TDI ಇಂಜಿನ್. ಇವೆಲ್ಲ ಕಾರ್ ಗಿರ್ಬೇಡ, ಬೈಕ್ ಬಂದ್ರೆ ಹೇಳ್ತೀನಿ. ನೀವು ನಮ್ಮ ಚಾನಲ್ ಹೊಸಬರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕ್ರೇಜಿ ಕ್ರೇಜಿ ಕಂಟೆಂಟ್ ಬರ್ತಾ ಇರುತ್ತೆ. ಹಂಗೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಬಾಂಬೆ ಸ್ಪೈಕರ್ ಅಂತ ಹೇಳಿ. ಡಾಲ್ಫಿನ್ ಎಚ್ಎಲ್ ಹತ್ರ ನಿಂತಿದೆ ಇವಾಗ, ಅದು ಜಾಸ್ತಿ ಫಾಲೋರ್ಸ್ ಬೇಕು. ಎಚ್ಎಲ್ ಪಾರ್ಕಿಂಗ್ ಲಾಟ್ ಅಲ್ಲ ಐತದು, ಏನಾಗಿರ್ತದೋ ಕತೆ ಗೊತ್ತಿಲ್ಲ, ಇರುತ್ತೆ ಕರೆಕ್ಟ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಫಾಲೋರ್ಸ್ ಬೇಕು, ಅದು ನನ್ನ ಅಕೌಂಟ್ ಯೂಸ್ ಮಾಡೋದು. ಯಾರಾದ್ರೂ ಒಳ್ಳೆ ಮಜಾ ಇರ್ತದೆ, ಡಾಲ್ಫಿನ್ ಹುಡುಕ್ ಕೊಡ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸ್. ಬಾಯ್.